ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಜೂನ್ 25ನೇ ತಾರೀಕು ಗುರುವಾರ ಸಂತ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 7 ವಾಕ್ಯಗಳು 21ರಿಂದ 29 ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು ತೀರ್ಪಿನ ದಿನದಂದು ಸ್ವಾಮಿ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಅನೇಕರು ನನಗೆ ಹೇಳುವರು ಆಗ ನಾನು ಅವರಿಗೆ ಇಂದಿಗೂ ನಿಮ್ಮ ಗುರುತೇ ನನಗಿಲ್ಲ ಅಧರ್ಮಿಗಳೇ ನನ್ನಿಂದ ತೊಲಗಿರಿ ಎಂದು ಬಹಿರಂಗವಾಗಿ ಹೇಳಿಬಿಡುವೆನು ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ ಮಳೆ ಬಿತ್ತು ನೆರೆ ಬಂತು ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು ಆದರೂ ಅದು ಬೀಳಲಿಲ್ಲ ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು ನನ್ನ ಈ ಮಾತುಗಳನ್ನು ಕೇಳಿ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ ಮಳೆ ಬಿತ್ತು ನೆರೆ ಬಂತು ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು ಅದು ಕುಸಿದು ಬಿತ್ತು ಅದಕ್ಕಾದ ಪತನವೋ ಅಗಾಧ ಯೇಸುಸ್ವಾಮಿ ಇದೆಲ್ಲವನ್ನು ಹೇಳಿ ಮುಗಿಸಿದರು ಅವರ ಬೋಧನೆ ಜನರಲ್ಲಿ ಅಮೋಘ ಪ್ರಭಾವವನ್ನು ಬೀರಿತು ಏಕೆಂದರೆ ಅವರು ಧರ್ಮಶಾಸ್ತ್ರಗಳಂತೆ ಬೋಧಿಸದೆ ಯೇಸು ಅಧಿಕಾರ ವಾಣಿಯಿಂದ ಪ್ರಬೋಧಿಸುತ್ತಿದ್ದರು ಪ್ರಭು ಕ್ರಿಸ್ತರ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಹೇಳುತ್ತಾರೆ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನ ಬಂಡೆಯ ಮೇಲೆ ಮನೆ ಕಟ್ಟಿದ ಬುದ್ಧಿವಂತನನ್ನು ಹೋಲುತ್ತಾನೆ ಆದರೆ ನನ್ನ ಮಾತುಗಳನ್ನು ಕೇಳದೆ ಇರುವನು ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ ನಮ್ಮ ಮನೆಗಳನ್ನು ಎಲ್ಲಿ ಕಟ್ಟಿದ್ದೇವೆ ಯಾವುದರ ಮೇಲೆ ಕಟ್ಟಿದ್ದೇವೆ ಅದರ ಹಿಡಿತ ಯಾವುದರ ಮೇಲಿದೆ ಇದು ಬಹಳ ಮುಖ್ಯ ನಾವೊಂದು ದೊಡ್ಡ ಕಟ್ಟಡವನ್ನು ಕಟ್ಟಬೇಕಾದರೆ ಅದರ ಅಡಿಪಾಯ ಆಳವಾಗಿ ಇರಬೇಕು ಸಮುದ್ರದಲ್ಲಿ ದೊಡ್ಡ ಮೀನನ್ನು ಹಿಡಿಬೇಕಾದ್ರೆ ಆಳವಾದ ಸಮುದ್ರಕ್ಕೆ ನೀನು ಜಿಗಿಯಬೇಕು ಅಥವಾ ಹೋಗಬೇಕು ಒಂದು ಮರ ಎಷ್ಟು ಎತ್ತರವಾಗಿ ಬೆಳೆದಿದೋ ಅಷ್ಟೇ ಕೆಳಗೆ ಅದರ ಬೇರುಗಳು ಹರಡಿವೆ ಹೀಗೆ ನಮ್ಮ ಜೀವನವೂ ಕೂಡ ಜೀವನದ ಆಳ ಬಹಳ ಮುಖ್ಯ ಆ ಆಳವಾಗಿದೆ ವಿಶ್ವಾಸ ಪ್ರಾರ್ಥನೆ ಮತ್ತು ಆಧ್ಯಾತ್ಮಿಕತೆ ಒಂದು ಉತ್ತಮ ಜೀವನವನ್ನು ಬಾಹ್ಯವಾಗಿ ನಡೆಸಲು ಆಂತರಿಕವಾಗಿ ನಾವು ಆಳವಾಗಿ ವಿಶ್ವಾಸದ ಮೇಲೆ ನೆಲೆಗೊಳ್ಳಬೇಕು ನೀವು ಒಂದು ಹಂಸವನ್ನು ನೀರಿನ ಮೇಲೆ ನೋಡಿರಬಹುದು ಆ ಹಂಸ ಬಹಳ ಶಾಂತವಾಗಿ ನೀರಿನ ಮೇಲೆ ಕಾಣುತ್ತದೆ ಆದರೆ ನೀರಿನ ಅಡಿಯಲ್ಲಿ ವೇಗವಾಗಿ ಅದು ತನ್ನ ಕಾಲುಗಳಿಂದ ಈಜುತ್ತಾ ಇರುತ್ತದೆ ಅದು ಯಾರಿಗೂ ಕಾಣುವುದಿಲ್ಲ ಬಹಳ ವೇಗವಾಗಿ ತನ್ನ ಕಾಲುಗಳನ್ನು ಬಡಿದು ಈಜುತ್ತಾ ಇರುತ್ತದೆ ಆದರೆ ಮೇಲೆ ನೀರಿನ ಮೇಲೆ ಬಹಳ ಶಾಂತವಾಗಿ ಕಾಣುತ್ತದೆ ಹಾಗೆ ಜೀವನವು ಕೂಡ ಯೇಸು ಇಂದು ಹೇಳುತ್ತಾರೆ
ಯಾರು ನನ್ನ ಮಾತುಗಳನ್ನು ಕೇಳುತ್ತಾನೆ ಆತನು ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದಂತೆ. ಅಂದರೆ ಕ್ರಿಸ್ತನಲ್ಲಿ ವಿಶ್ವಾಸಿಸುವವನು ಬಂಡೆಯಂತೆ, ಯಾಕೆಂದರೆ ಆತನ ಅಡಿಪಾಯ ಬಂಡೆಯಾಗಿದೆ, ಕ್ರಿಸ್ತನೇ ಆ ಬಂಡೆಯಾಗಿದ್ದಾನೆ. ಆದರೆ ನಾವು ಎನಿಸ್ಬೋದು, ನಾನು ವಿಶ್ವಾಸದಲ್ಲಿದ್ದರೆ, ಪ್ರಾರ್ಥನೆ ಮಾಡಿದರೆ, ಪೂಜೆಗೆ ಹೋದರೆ ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ, ರೋಗಗಳು ಬರುವುದಿಲ್ಲ, ಸಮಸ್ಯೆಗಳಿರುವುದಿಲ್ಲ, ನಮ್ಮ ಜೀವನ ಸುಖದ ಸುಪ್ಪತ್ತಿಗೆಯಂತೆ ಇರುತ್ತದೆ, ಏನೂ ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಗಳು ಇರುವುದಿಲ್ಲ ಅಂತ. ಹಾಗೆ ಅಲ್ಲ, ವಿಶ್ವಾಸ ಇದ್ದರೂ ಇಲ್ಲದಿದ್ದರೂ, ಪ್ರಾರ್ಥಿಸಿದರೂ ಪ್ರಾರ್ಥನೆ ಮಾಡದಿದ್ದರೂ, ದಿನನಿತ್ಯ ಪೂಜೆಗೆ ಹೋದರೂ ಪೂಜೆಗೆ ಹೋಗದಿದ್ದರೂ ಕಷ್ಟಗಳು ಬರುತ್ತವೆ, ರೋಗಗಳು ಬರುತ್ತವೆ, ಸಮಸ್ಯೆಗಳು ಬರುತ್ತವೆ. ಆದರೆ ಒಂದು ಬದಲಾವಣೆ ಇದೆ, ಅವನ್ನೆಲ್ಲ ನೋಡುವ ದೃಷ್ಟಿಕೋನ, ವಿಶ್ವಾಸ ವ್ಯಕ್ತಿಯ ದೃಷ್ಟಿಕೋನ ಮತ್ತು ವಿಶ್ವಾಸ ಇಲ್ಲದ ವ್ಯಕ್ತಿಯ ದೃಷ್ಟಿಕೋನ ವಿಭಿನ್ನವಾಗಿವೆ. ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಹೇಳುತ್ತಾರೆ, ಬಂಡೆಯ ಮೇಲೆ ಮನೆ ಕಟ್ಟಿದವನು ಬುದ್ಧಿವಂತನನ್ನು ಹೋಲುತ್ತಾನೆ, ಮರಳಿನ ಮೇಲೆ ಮನೆ ಕಟ್ಟಿದವನು ಬುದ್ಧಿಹೀನನನ್ನು ಹೋಲುತ್ತಾನೆ. ವಿಶ್ವಾಸವು ಕೂಡ ಒಂದು ರೀತಿಯ ನಾಲೆಜ್, ಜ್ಞಾನ. ಆ ಜ್ಞಾನದಿಂದ ಈ ಪ್ರಪಂಚದ ವ್ಯಕ್ತಿಗಳನ್ನು, ವಸ್ತುಗಳನ್ನು, ನಮ್ಮ ಸನ್ನಿವೇಶಗಳನ್ನು ನಾವು ಗಮನಿಸುತ್ತೇವೆ. ವಿಶ್ವಾಸವಿಲ್ಲದ ವ್ಯಕ್ತಿ ಸಮಸ್ಯೆಗಳು ಬಂದಾಗ ಅಥವಾ ಅದನ್ನ ಜೀವನದಲ್ಲಿ ಕಷ್ಟಗಳು ಬಂದಾಗ ನಿರಾಶೆಗೊಳ್ಳುತ್ತಾನೆ. ಆತನು ಮನುಷ್ಯರನ್ನು ನೋಡುವಂತೆ ಎಲ್ಲವನ್ನೂ ನೋಡುತ್ತಾನೆ. ಆದರೆ ವಿಶ್ವಾಸವಿದ್ದ ವ್ಯಕ್ತಿ ದೇವರಂತೆ ಎಲ್ಲವನ್ನೂ ನೋಡುತ್ತಾನೆ. ಕಷ್ಟಗಳು ಬಂದಾಗೂ ಕೂಡ ಅದರಿಂದ ನಲುಗುವುದಿಲ್ಲ. ಎಲ್ಲವೂ ಕೈ ತಪ್ಪಿ ಹೋದಾಗ, ಕೈ ಚೆಲ್ಲಿ ಹೋದಾಗ, ಯಾವುದೇ ರೀತಿಯ ಸಹಾಯ ಈ ಪ್ರಪಂಚದಲ್ಲಿ ದೊರಕದೆ ಹೋದಾಗ ಕೂಡ ದೇವರು ನನ್ನೊಂದಿಗೆ ಇದ್ದಾರೆ, ನಾನು ಆತನಲ್ಲಿದ್ದೇನೆ ಎಂಬ ನಂಬಿಕೆಯಿಂದ ಆತ ಮುನ್ನಡೆಯುತ್ತಾನೆ. ಅಂಧಕಾರದಲ್ಲಿಯೂ ಆತ ಬೆಳಕನ್ನು ನೋಡುತ್ತಾನೆ. ನಿರಾಶೆಯಲ್ಲಿಯೂ ಒಂದು ಆಶಾದಾಯಕ ಕಿರಣ ಆತ ಕಾಣುತ್ತಾನೆ. ಋಣಾತ್ಮಕ ಸನ್ನಿವೇಶಗಳಲ್ಲಿಯೂ ಧನಾತ್ಮಕ ಚಿಂತನೆಯನ್ನು ಆತ ಹೊಂದಬಲ್ಲ. ಎಲ್ಲವೂ ಮುಗಿಯಿತು ಎಂದು ಪ್ರಪಂಚ ಭಾವಿಸಿದರೂ ಎಲ್ಲವೂ ಆರಂಭ ಎಂಬ ಮನೋಸ್ಥಿತಿಗೆ ಆತ ಬರುತ್ತಾನೆ. ಇದೇ ವಿಶ್ವಾಸದ ಕೊಡುಗೆ, ದ ಆಪರೇಷನ್ ಆಫ್ ಫೇತ್. ವಿಶ್ವಾಸ ನಮಗೆ ನೀಡುವಂಥದ್ದು ಇದೇ ಭರವಸೆ. ಈ ಪ್ರಪಂಚದಲ್ಲಿ ಎಲ್ಲವೂ ಇಲ್ಲಿ ಮುಗಿಯುವುದಿಲ್ಲ, ಎಲ್ಲಕ್ಕೂ ಒಂದು ಕೊನೆ ಇದೆ. ಆ ಕೊನೆಯ ತನಕ ವಿಶ್ವಾಸ ಮಾತ್ರ ಪ್ರಯಾಣಿಸಲು ಸಾಧ್ಯ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಈ ಕಾರ್ಯಕ್ರಮ ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೀಯ ಸ್ವಾಮಿ ವಿಜಯ್ ಡಿಕಾಸ್ಟ. ದೇವರು ನಿಮ್ಮನ್ನು ಸದಾ ಹರಸಲಿ. ಧನ್ಯವಾದಗಳು. ಪುನಃ ಭೇಟಿಯಾಗೋಣ.